ಕರ್ನಾಟಕದಲ್ಲಿ ನೀವು ಯಾವ ಜಾಗದಲ್ಲಿದ್ದೀರಾ ಮತ್ತು ನಿಮ್ಮ ಊರು ಎಷ್ಟರ ಮಟ್ಟಿಗೆ ಸೇಫ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಕೊಡ್ತಾ ಇದೆ ಪಬ್ಲಿಕ್ ಚೀಫ್. ಪಬ್ಲಿಕ್ ಟಿವಿಯಲ್ಲಿ ಆರೋಗ್ಯ ಇಲಾಖೆಯ ಸೀಕ್ರೆಟ್ ರಿಪೋರ್ಟ್. ನೀವು ಯಾವ ಜಾಗದಲ್ಲಿ ಇದ್ದೀರಿ, ನಿಮ್ಮೂರು ಸೇಫ್ ಇದೆಯಾ ಇಲ್ವಾ, ರಾಜ್ಯದ ಯಾವ ಜಿಲ್ಲೆ ಸೇಫ್, ಯಾವ ಜಿಲ್ಲೆ ಡೇಂಜರ್, ಕರೋನಾ ಬಗ್ಗೆ 30 ಜಿಲ್ಲೆಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ. 30 ಜಿಲ್ಲೆಗಳ ಪಕ್ಕಾ ಮಾಹಿತಿ, ಪಕ್ಕಾ ದಾಖಲೆ ಪಬ್ಲಿಕ್ ಟಿವಿಯಲ್ಲಿ ಆರೋಗ್ಯ ಇಲಾಖೆಯ ಸೀಕ್ರೆಟ್ ರಿಪೋರ್ಟ್. ಅಂದರೆ ಆರೋಗ್ಯ ಇಲಾಖೆಯವರು ಒಂದು ಸೀಕ್ರೆಟ್ ರಿಪೋರ್ಟನ್ನು ರೆಡಿ ಮಾಡಿದ್ದಾರೆ, ಪ್ರತಿ ಜಿಲ್ಲೆಗೂ ಕೂಡ ಅದನ್ನು ರವಾನೆ ಮಾಡಿದ್ದಾರೆ. ನಿಮ್ಮ ಜಿಲ್ಲೆ ಯಾವ ಹಂತದಲ್ಲಿದೆ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು ಏನು, ಅಧಿಕಾರಿಗಳು ಏನು ಮಾಡಬೇಕು, ಆ ಜಿಲ್ಲೆಯ ನಾಗರಿಕರು ಏನು ಮಾಡಬೇಕು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಿಲ್ಲೆಗಳ ಮಾಹಿತಿಯನ್ನು ಕೊಡ್ತೀವಿ ನೋಡಿ. ರಾಜ್ಯದ ಡೇಂಜರ್ ಝೋನ್ ಜಿಲ್ಲೆಗಳು ಯಾವುವು, ಆರೋಗ್ಯ ಇಲಾಖೆ ಕೊಟ್ಟ ಸಲಹೆಗಳು ಏನು, ಡಿಸಿಗಳಿಗೆ ಕೊಟ್ಟ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಆದರೂ ಏನು, ಬೆಚ್ಚಿ ಬೀಳಿಸುವ ಅಲರ್ಟ್ ಕೊಟ್ಟಿದ್ದು ಯಾಕೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಪಬ್ಲಿಕ್ ಟಿವಿಯಲ್ಲಿ ಆರೋಗ್ಯ ಇಲಾಖೆಯ ಸೀಕ್ರೆಟ್ ರಿಪೋರ್ಟ್. ಬೆಂಗಳೂರು ನಗರ ಕೊರೋನಾ ಹೆಮ್ಮಾರಿಯ ಹಾಟ್ಸ್ಪಾಟ್ ಅಂದರೆ ಬೆಂಗಳೂರು ನಗರ. 70 ಚಿಲ್ಲರೆ ಈಗಾಗಲೇ ಪಾಸಿಟಿವ್ ಕೇಸಸ್ಗಳು ಬಂದುಬಿಟ್ಟಿದೆ ಬೆಂಗಳೂರಿನಲ್ಲಿ. ಬೆಂಗಳೂರು ನಗರ ಕೊರೋನಾ ಹೆಮ್ಮಾರಿಯ ಹಾಟ್ಸ್ಪಾಟ್. ನಿಜಾಮುದ್ದೀನ್ನಿಂದಾಗಿ ಅತಿ ಹೆಚ್ಚು ಪ್ರಕರಣ ಬೆಂಗಳೂರಿನಲ್ಲಿ ದಾಖಲಾಗಿದೆ, ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಈಗಾಗಲೇ 3 ಏರಿಯಾಗಳನ್ನು ಸೀಲ್ ಮಾಡಿದ್ದಾರೆ, 3 ವಾರ್ಡ್ಗಳನ್ನು. ನಿಜಾಮುದ್ದೀನ್ನಿಂದ ಅತಿ ಹೆಚ್ಚು ಪ್ರಕರಣ ಬರ್ತಾ ಇದೆ. ಸೋಂಕಿತರ ವಿವರ, ಪ್ರಾಥಮಿಕ ಸಂಪರ್ಕದ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ, ಸೋಂಕಿತರ ವಿವರ ಮತ್ತು ಇವರು ಪ್ರಾಥಮಿಕ ಸಂಪರ್ಕ ಪ್ರೈಮರಿ ಕಾಂಟ್ಯಾಕ್ಟ್ ಯಾರ್ಯಾರಿಗೆ ಬಂದಿದ್ದಾರೆ ಅದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಅಂತ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಆರೋಗ್ಯ ಇಲಾಖೆಯಿಂದ. ಸೋಂಕು ಪೀಡಿತ ಅತಿ ಹೆಚ್ಚು ಸಂಖ್ಯೆ ಇರುವ ಕಡೆ ಥರ್ಮಲ್ ಸ್ಕ್ರೀನಿಂಗನ್ನು ಮಾಡಿ, ಎಲ್ರಿಗೂ ಮಾಡಿ ಅಂತ. ಸೋಂಕು ಪೀಡಿತ ಅತಿ ಹೆಚ್ಚು ಸಂಖ್ಯೆ ಇರತಕ್ಕಂಥ ಏರಿಯಾಗಳೇನಿದೆ ಅಲ್ಲಿ ಎಲ್ರಿಗೂ ಕೂಡ ಥರ್ಮಲ್ ಸ್ಕ್ರೀನಿಂಗನ್ನು ಮಾಡಿ, ಅವರ ಜ್ವರವನ್ನು ಚೆಕ್ ಮಾಡಿ, ಉಸಿರಾಟದ ತೊಂದರೆಯ ರೋಗಿಗಳನ್ನು ಪತ್ತೆ ಹಚ್ಚಿ ಟೆಸ್ಟ್ ಮಾಡಿಸಿ. ಯಾಕೆಂದರೆ ಇದು ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟಿಂದನೇ ಬರ್ತಾ ಇದೆ ಅಂತ ಅಲ್ಲ, ಉಸಿರಾಟದ ತೊಂದರೆ ಕಾಣಿಸ್ಕೊಳ್ತಾ ಇರೋರಿಗೂ ಕೂಡ ಕರೋನಾ ಇದೆ ಅಂತ ಕೆಲವು ಕೇಸ್ಗಳು ಗೊತ್ತಾಗಿದೆ. ಹಾಗಾಗಿ ಉಸಿರಾಟದ ತೊಂದರೆಯ ರೋಗಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಟೆಸ್ಟ್ ಮಾಡಿಸಿ ಕರೋನಾ ಪಾಸಿಟಿವ್ ಇದೆಯಾ ಇಲ್ವಾ ಅಂತ. ಇನ್ನು ಸ್ಲಮ್ಗಳ ಬಗ್ಗೆ ಮಾತ್ರ ತೀರಾ ನಿಗಾ ವಹಿಸಲೇಬೇಕು, ಇಲ್ಲ ಅಂದರೆ ಮುಂಬೈನ ಧಾರಾವಿ ಸ್ಲಮ್ನಲ್ಲಿ ಯಾವ ರೀತಿ ತಡೆಯೋಕ್ಕಾಗದೇ ಇರೋ ರೀತಿ ಸ್ಪ್ರೆಡ್ ಆಗ್ತಾ ಇದೆ, ಆ ರೀತಿ ಸ್ಲಮ್ಗಳಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ. ಹಾಗಾಗಿ ಬೆಂಗಳೂರಿನ ಸ್ಲಮ್ಗಳ ಬಗ್ಗೆ ತುಂಬ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈ ಎಲ್ಲ ಸಲಹೆ ಸೂಚನೆಗಳು ಕೂಡ ಆರೋಗ್ಯ ಇಲಾಖೆಯವರು ಈಗಾಗಲೇ ಬೆಂಗಳೂರು ನಗರಕ್ಕೆ ಕೊಟ್ಟಿರತಕ್ಕಂಥದ್ದು. ಕೊರೋನಾ ಹೆಮ್ಮಾರಿಯ ಹಾಟ್ಸ್ಪಾಟ್ ಇದು, ನಿಜಾಮುದ್ದೀನಿಂದ ಅತಿ ಹೆಚ್ಚು ಪ್ರಕರಣ ಬಂದಿದೆ. ಸೋಂಕಿತರ ವಿವರ, ಪ್ರಾಥಮಿಕ ಸಂಪರ್ಕದ ಸಂಪೂರ್ಣ ಮಾಹಿತಿ ಕಲೆ ಹಾಕಿ, ಸೋಂಕು ಪೀಡಿತ ಅತಿ ಹೆಚ್ಚು ಸಂಖ್ಯೆ ಇರೋ ಕಡೆ ಥರ್ಮಲ್ ಸ್ಕ್ರೀನಿಂಗ್ ಮಾಡಿ, ಉಸಿರಾಟದ ತೊಂದರೆಯ ರೋಗಿಗಳನ್ನು ಪತ್ತೆ ಹಚ್ಚಿ ಟೆಸ್ಟ್ ಮಾಡಿಸಿ, ಮತ್ತು ಸ್ಲಮ್ಗಳ ಬಗ್ಗೆ ತೀರಾ ನಿಗಾ ವಹಿಸಲೇಬೇಕು ಅಂತಕ್ಕಂಥ ಸಲಹೆ ಸೂಚನೆಗಳು ಬಂದಿದೆ. ಅದು ಬೆಂಗಳೂರು ನಗರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೈಸೂರು ಜಿಲ್ಲೆ ಎಷ್ಟು ಸೇಫ್? ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆ ಎಷ್ಟು ಸೇಫ್ ಅಂತಕ್ಕಂಥ ಪ್ರಶ್ನೆ. ಆರೋಗ್ಯ ಇಲಾಖೆಯ ಸೀಕ್ರೆಟ್ ರಿಪೋರ್ಟ್ ಏನು, ಮೈಸೂರು ಜಿಲ್ಲೆಗೆ ಆರೋಗ್ಯ ಇಲಾಖೆ ಕೊಟ್ಟಿರುವಂತಹ ಸಲಹೆ ಸೂಚನೆಗಳು ಏನು, ಯಾವ ಝೋನ್ನಲ್ಲಿದೆ ನೋಡೋಣ. ಮೈಸೂರು ರಾಜ್ಯದ ಎರಡನೇ ಅತಿ ಹೆಚ್ಚು ಪ್ರಕರಣ ಇರುವಂತಹ ಹಾಟ್ಸ್ಪಾಟ್. ಮೈಸೂರು ಕರ್ನಾಟಕ ರಾಜ್ಯದ ಎರಡನೇ ಅತಿ ಹೆಚ್ಚು ಪ್ರಕರಣವಿರುವ ಹಾಟ್ಸ್ಪಾಟ್ ಆಗಿ ಮಾರ್ಪಾಟಾಗಿದೆ. ಹಾಗಾಗಿ ಸಮುದಾಯದ ಹಂತದ ಬಗ್ಗೆ ಜೋಪಾನ, ಕಮ್ಯುನಿಟಿ ಸ್ಪ್ರೆಡ್ ಆಗುತ್ತೆ ಜೋಪಾನ, ಕಮ್ಯುನಿಟಿ ಸ್ಪ್ರೆಡ್ ಆಗಿಬಿಟ್ರೆ ಕಷ್ಟ ಕಂಟ್ರೋಲ್ ಮಾಡೋದು. ಹಾಗಾಗಿ ಸಮುದಾಯದ ಹಂತದ ಬಗ್ಗೆ ಜೋಪಾನವಾಗಿರಿ ಅಂತಕ್ಕಂಥ ಸೂಚನೆ ಸಿಕ್ಕಿದೆ. ಯಾವ ಅಧಿಕಾರಿಗೂ ರಜೆ ಕೊಡಬೇಡಿ, ಎಲ್ಲರೂ ಕೂಡ ಆನ್ ಡ್ಯೂಟಿ ಇರಲಿ. ಒಂದು, ಅಧಿಕಾರಿಗಳ ಕೊರತೆ ಆಗಬಾರ್ದು ಅಂತ. ಎರಡನೇದು, ಅಧಿಕಾರಿಗೆ ರಜೆ ಕೊಟ್ಟರೆ ಇನ್ನು ಅವ್ರು ಯಾರ್ಯಾವ ಊರಿಗೆ ಹೋಗ್ತಾರೋ, ಎಲ್ಲೆಲ್ಲಿ ಏನೇನು ಮಾಡ್ತಾರೋ, ಹಾಗಾಗಿ ಯಾವ ಅಧಿಕಾರಿಗೂ ರಜೆ ಕೊಡಬೇಡಿ ಅನ್ನೋ ಕಾರಣಕ್ಕೋಸ್ಕರ ಆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೋಂಕು ಪೀಡಿತ ಪ್ರದೇಶವನ್ನು ಕೂಡಲೇ ಗುರುತಿಸಿ, ಅಂದರೆ ಹೇಗೆ ಈಗ ಬೆಂಗಳೂರಿನಲ್ಲಿ ಪಾದರಾಯನಪುರ, ಜೆ ನಗರ, ಸುಭಾಷ್ ನಗರ, ಬಾಪೂಜಿ ನಗರ ಏನಿದೆ, ಅದೇ ರೀತಿ
ಮೈಸೂರಿನಲ್ಲಿ ಕೂಡ ಸೋಂಕು ಪೀಡಿತ ಪ್ರದೇಶವನ್ನು ಕೂಡಲೇ ಗುರುತಿಸಿ, ಮೈಸೂರು ರಾಜ್ಯದ ಎರಡನೇ ಅತಿ ಹೆಚ್ಚು ಪ್ರಕರಣ ಇರತಕ್ಕಂಥ ಹಾಟ್ಸ್ಪಾಟ್ ಜಿಲ್ಲೆ, ಸಮುದಾಯದ ಹಂತದ ಬಗ್ಗೆ ಜೋಪಾನ, ಯಾವ ಅಧಿಕಾರಿಗೂ ರಜೆ ಕೊಡಬೇಡಿ, ಸೋಂಕು ಪೀಡಿತ ಪ್ರದೇಶವನ್ನು ಕೂಡಲೇ ಗುರುತಿಸಿ ಅಂತ ಆರೋಗ್ಯ ಇಲಾಖೆ ಮೈಸೂರು ಜಿಲ್ಲೆಗೆ ಸೂಚನೆಯನ್ನು ಕೊಟ್ಟಿದೆ. ಕಲಬುರಗಿ, ಓಕೆ, ಕಲಬುರಗಿ ಜಿಲ್ಲೆಗೆ ಆರೋಗ್ಯ ಇಲಾಖೆ ಕೊಟ್ಟಂತಹ ಸಲಹೆ ಏನು? ಕಲಬುರಗಿ ಯಾವ ಝೋನ್ನಲ್ಲಿದೆ? ಮೊದಲು ಕೊರೋನಾ ಸಾವು ಕಂಡ ಕಲಬುರಗಿ ಈಗ ಎಷ್ಟು ಸೇಫ್ ಆಗಿದೆ? ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಕಲಬುರಗಿ ಜಿಲ್ಲೆಗೆ ಆರೋಗ್ಯ ಇಲಾಖೆ ಏನು ಮಾಹಿತಿಯನ್ನು ಕೊಟ್ಟಿದೆ, ಏನು ಸೂಚನೆಯನ್ನು ಕೊಟ್ಟಿದೆ? ಡೇಂಜರ್ ಝೋನ್ನಲ್ಲಿದೆ ಕಲಬುರಗಿ. ಕಲಬುರಗಿ ಡೇಂಜರ್ ಝೋನ್ನಲ್ಲಿದೆ. ಬೆಂಗಳೂರು ಮೈಸೂರಿನಂತೆಯೇ ಡೇಂಜರ್ ಝೋನ್ನಲ್ಲಿ ಕಲಬುರಗಿ. 2 ಸಾವಿನ ಜೊತೆಗೆ ಉಸಿರಾಟದ ತೊಂದರೆ ಶುರುವಾಗಿದೆ, ಅದು ಕೂಡ ಪಾಸಿಟಿವ್ ಬಂದಿದೆ ಕಲಬುರಗಿನಲ್ಲಿ. ಯಾವ ಪ್ರೈಮರಿ ಕಾಂಟ್ಯಾಕ್ಟೂ ಇಲ್ಲ, ಸೆಕೆಂಡರಿ ಕಾಂಟ್ಯಾಕ್ಟೂ ಇಲ್ಲ, ವಿದೇಶದಿಂದ ಬಂದವರು ಇಲ್ಲ, ಏನೂ ಇಲ್ಲ, ಬರೀ ಉಸಿರಾಟದ ತೊಂದರೆ ಇರೋ ಕೂಡ ಪಾಸಿಟಿವ್ ಬರ್ತಾ ಇದೆ. ಸೊ ಬಿ ಅಲರ್ಟ್ ಅಂಡ್ ಬಿ ಕೇರ್ಫುಲ್. ಇನ್ನು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಪತ್ತೆ ಹಚ್ಚಿ, ಯಾರ್ಯಾರು ಈ ಉಸಿರಾಟದ ತೊಂದರೆಯಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೋ ಅವರನ್ನು ಮೊದಲು ಪತ್ತೆ ಹಚ್ಚಿ, ಅವರು ಸರ್ಕಾರಿ ಹಾಸ್ಪಿಟಲ್ನಲ್ಲಾದರೂ ಇರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ನಲ್ಲಾದರೂ ಅಡ್ಮಿಟ್ ಆಗಿರ್ಬೋದು, ಮೊದಲು ಅವರನ್ನು ಪತ್ತೆ ಹಚ್ಚಿ ಅವರನ್ನು ಪರೀಕ್ಷೆಗೆ ಒಳಪಡಿಸಿ, ಉಸಿರಾಟ ಶ್ವಾಸಕೋಶದ ತೊಂದರೆ ಇರುವ ರೋಗಿಗಳನ್ನು ಶೀಘ್ರವೇ ಟ್ರೇಸ್ ಮಾಡಿ, ಇದು ಸೂಚನೆ. ಯಾರ್ಯಾರಿಗೆ ಉಸಿರಾಟ ಮತ್ತು ಶ್ವಾಸಕೋಶದ ತೊಂದರೆ ಇದೆಯೋ ಅಂತಹ ರೋಗಿಗಳನ್ನು ಶೀಘ್ರವೇ ಟ್ರೇಸ್ ಮಾಡಿ, ಅಂದರೆ ಯಾರೂ ಕೂಡ ಈ ಪರೀಕ್ಷೆಯಿಂದ ಮಿಸ್ ಆಗಬಾರದು ಅಂತ. ಇನ್ನು ಹಾಟ್ಸ್ಪಾಟ್ ತುಂಬ ಇದೆ, ಗುರುತಿಸಿ ಬೆಡ್ಡನ್ನು ರೆಡಿ ಇಡಿ. ಕಲಬುರಗಿ ಒಳಗಡೆ ಕೆಲವು ಏರಿಯಾಗಳು ಹಾಟ್ಸ್ಪಾಟ್ ಏರಿಯಾಗಳಿದೆ, ಅದನ್ನು ಗುರುತಿಸಿ ಆಮೇಲೆ ನಿಮ್ಮ ಆಸ್ಪತ್ರೆಗಳಲ್ಲಿ ಬೆಡ್ಡನ್ನು ರೆಡಿ ಇಡಿ. ಯಾರ್ಯಾರು ಪಾಸಿಟಿವ್ ಬರುತ್ತೆ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡಿ. ಇನ್ನು ಮತ್ತಷ್ಟು ಐಸೋಲೇಷನ್ ಕೇಂದ್ರವನ್ನು ತೆರೆಯಿರಿ, ಇನ್ನಷ್ಟು ಜನರನ್ನ ಕ್ವಾರಂಟೈನ್ ಮಾಡಬೇಕಾಗುತ್ತೆ, ಮತ್ತಷ್ಟು ಐಸೋಲೇಷನ್ ಕೇಂದ್ರವನ್ನು ತೆರೆಯಿರಿ. ಜೊತೆಗೆ ಡಿ ಸಿ ಮತ್ತು ಜಾಯಿಂಟ್ ಡಿ ಸಿಗಳು ಹೆಡ್ ಕ್ವಾರ್ಟರ್ಸ್ಗೆ ಮೂವ್ ಆಗಿ, ಅಂದರೆ ನೀವೇನಾದರೂ ಕಲಬುರಗಿ ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿದ್ದರೆ, ಯಾರು ಜಿಲ್ಲಾಧಿಕಾರಿಗಳು ಮತ್ತು ಜಾಯಿಂಟ್ ಜಿಲ್ಲಾಧಿಕಾರಿಗಳು, ಅವರು ಮೊದಲು ಹೆಡ್ ಕ್ವಾರ್ಟರ್ಸ್ಗೆ ಮೂವ್ ಆಗಿ. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಂದರೆ ಕಲಬುರಗಿ ನಗರ, ಅಲ್ಲಿಗೆ ಬನ್ನಿ ಫಸ್ಟು, ಅಲ್ಲಿ ಕೂತ್ಕೊಂಡು ಆಪ್ರೇಟ್ ಮಾಡಿ, ಯಾವುದೋ ತಾಲೂಕು ಯಾವುದೋ ಗ್ರಾಮಕ್ಕೆ ಹೋಗಿ ಕೂತ್ಕೋಬೇಡಿ ಅಂತಕ್ಕಂಥ ಇನ್ಸ್ಟ್ರಕ್ಷನ್ಸು ಇವೆಲ್ಲವೂ ಕೂಡ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆ ರಾಜ್ಯ ಆರೋಗ್ಯ ಇಲಾಖೆಯಿಂದ. ದಕ್ಷಿಣ ಕನ್ನಡ ಜಿಲ್ಲೆ ಎಷ್ಟು ಸೇಫು, ಡೇಂಜರಾ ಇಲ್ವಾ? ಓಕೆ, ದಕ್ಷಿಣ ಕನ್ನಡ ಜಿಲ್ಲೆ ಎಷ್ಟು ಸೇಫು, ಆರೋಗ್ಯ ಇಲಾಖೆಯ ವರದಿ ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನು ಹೇಳುತ್ತೆ? ದಕ್ಷಿಣ ಕನ್ನಡ ಜಿಲ್ಲೆ ಸೇಫಾ ಅಥವಾ ಡೇಂಜರ್ ಝೋನ್ನಲ್ಲಿದೆಯಾ ನೋಡ್ತಾ ಹೋಗೋಣ. ನಾವೀಗ ಅತಿ ಹೆಚ್ಚು ಕೇಸ್ ದಾಖಲಾಗ್ತಾ ಇದೆ, ಡೇಂಜರ್ ಝೋನ್ನಲ್ಲಿದೆ, ಸಮುದಾಯಕ್ಕೆ ಹಬ್ಬುವ ಆತಂಕ ದಕ್ಷಿಣ ಕನ್ನಡದಲ್ಲಿದೆ. ಬಿ ಕೇರ್ಫುಲ್, ಸಮುದಾಯಕ್ಕೆ ಹಬ್ಬುವ ಆತಂಕ ದಕ್ಷಿಣ ಕನ್ನಡದಲ್ಲಿದೆ. ಎರಡೆರಡು ರೀತಿಯ ಹೊಡೆತ, ಒಂದು ಕಡೆ ಕೇರಳ ಬಾರ್ಡರ್, ಮತ್ತೊಂದು ಕಡೆ ದುಬೈನಿಂದ ಬಂದಿರತಕ್ಕಂಥವ್ರು, ಎರಡರಿಂದ ಸಮುದಾಯಕ್ಕೆ ಹಬ್ಬುವ ಆತಂಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಬಿ ಕೇರ್ಫುಲ್. ಡಿ ಸಿಗಳು ಸಭೆ ನಡೆಸಿ ಬಿಗಿ ಕ್ರಮವನ್ನು ಕೈಗೊಳ್ಳಿ. ಡಿ ಸಿಗಳು, ಜಿಲ್ಲಾಧಿಕಾರಿಗಳು ಮೊದಲು ತುರ್ತು ಸಭೆಯನ್ನು ನಡೆಸಿ ಬಿಗಿ ಕ್ರಮವನ್ನು ಕೈಗೊಳ್ಳಿ ಅಂತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿರುವ ರೋಗಿಗಳನ್ನು ಟೆಸ್ಟ್ ಮಾಡಿ, ಖಾಸಗಿ ಆಸ್ಪತ್ರೆಯಲ್ಲಿರುವ ರೋಗಿಗಳನ್ನು ತಪಾಸಣೆಗೊಳಪಡಿಸಿ, ಅದು ಕೂಡ ಏನಾದರೂ ಉಸಿರಾಟದ ತೊಂದರೆ, ಶ್ವಾಸಕೋಶದ ತೊಂದರೆ ಇದೇನಾದರೂ ಇದ್ದರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅತಿ ಹೆಚ್ಚು ಕೇಸ್ ದಾಖಲಾಗ್ತಾ ಇದೆ, ಡೇಂಜರ್ ಝೋನ್ನಲ್ಲಿದೆ ದಕ್ಷಿಣ ಕನ್ನಡ. ಅತಿ ಹೆಚ್ಚು ಕೇಸ್ ದಾಖಲಾಗ್ತಾ ಇದೆ, ಡೇಂಜರ್ ಝೋನ್ನಲ್ಲಿದೆ, ಕೊರೋನಾದ ಆತಂಕ ಅತಿ ಹೆಚ್ಚಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯಲ್ಲಿ ಕೊರೋನಾದ, ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಕೊರೋನಾ ಆತಂಕ ಅತಿ ಹೆಚ್ಚು ಇದೆ ಇಲ್ಲಿ. ರ್ಯಾಂಡಮ್ ಆಗಿ ಟೆಸ್ಟ್ ಮಾಡಿ, ಟೆಸ್ಟನ್ನು ಶುರು ಮಾಡಿ ಎಲ್ರಿಗೂ, ಅಂದರೆ ಕೇವಲ ಸಿಂಪ್ಟಮ್ಸ್ ಇರೋರಿಗೆ ಮಾತ್ರ ಅಂತ ಅಲ್ಲ, ಎಲ್ರಿಗೂ ರ್ಯಾಂಡಮ್ ಆಗಿ ಟೆಸ್ಟನ್ನು ಶುರು ಮಾಡಿಕೊಳ್ಳಿ. ಸಮುದಾಯಕ್ಕೆ ಹಬ್ಬುವ ಆತಂಕ ದಕ್ಷಿಣ ಕನ್ನಡದಲ್ಲಿದೆ. ಬಿ ಕೇರ್ಫುಲ್. ಡಿ ಸಿಗಳು ಸಭೆ ನಡೆಸಿ ಬಿಗಿ ಕ್ರಮ ಕೈಗೊಳ್ಳಿ. ಖಾಸಗಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳನ್ನು ಟೆಸ್ಟ್ ಮಾಡಿ ಅಂತಕ್ಕಂಥ ಸಲಹೆ ಸೂಚನೆಯನ್ನು ಆರೋಗ್ಯ ಇಲಾಖೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಕೊರೋನಾ ಕಂಡೀಷನ್ ಹೇಗಿದೆ? ಓಕೆ, ಉತ್ತರ ಕನ್ನಡ ಜಿಲ್ಲೆಯ ಕೊರೋನಾ ಕಂಡೀಷನ್ ಈಗ ಹೇಗಿದೆ, ಆರೋಗ್ಯ ಇಲಾಖೆ ಏನು ಹೇಳುತ್ತೆ?
ಉತ್ತರ ಕನ್ನಡ ಜಿಲ್ಲೆಯ ಆರೋಗ್ಯ ಇಲಾಖೆ ಸಲಹೆ ಕೊಟ್ಟಂಥದ್ದು ಏನು, ಈ ಜಿಲ್ಲೆಯವ್ರಿಗೆ ಏನು ಪಾಲನೆ ಮಾಡಬೇಕು ನೋಡೋಣ. ಒಂದೊಂದಾಗಿ ಹಾಗಾದರೆ ಭಟ್ಕಳ ಪ್ರಕರಣ ಆತಂಕಕಾರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಭಟ್ಕಳದಲ್ಲಿ ಗೊತ್ತೇ ಆಗದೇ ರೀತಿಯಲ್ಲಿ ಹಬ್ಬುತ್ತಾ ಇದೆ. ನೆಗೆಟಿವ್ ವ್ಯಕ್ತಿ, ಆತನಿಂದ ಗರ್ಭಿಣಿಗೆ ಸೋಂಕು ಹೆಂಗೆ ಬಂತು ಮೊದಲು ಪತ್ತೆ ಹಚ್ಚಿ, ಈ ಗರ್ಭಿಣಿಯ ಗಂಡನಿಗೆ ನೆಗೆಟಿವ್ ಬಂದಿದೆ, ಈಕೆಗೆ ಪಾಸಿಟಿವ್ ಬಂದದ್ದು ಹೇಗೆ, ಇವ್ರ ಮನೆಯಲ್ಲೂ ಕೂಡ ಯಾರೂ ಪಾಸಿಟಿವ್ ಇಲ್ಲ, ಸಂಪೂರ್ಣ ವೈದ್ಯಕೀಯ ತನಿಖೆಯನ್ನು ಮಾಡಿ, ಎಲ್ಲ ರೀತಿಯ ಟೆಸ್ಟ್ಗಳನ್ನ ಮಾಡಿ ಸಂಪೂರ್ಣ ವೈದ್ಯಕೀಯ ತನಿಖೆಯಾಗಬೇಕು. ಎಲ್ಲ ಆಸ್ಪತ್ರೆಯ ರೋಗಿಗಳನ್ನು ಗುರುತಿಸಿ, ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋಗಿ ಅಡ್ಮಿಟ್ ಆಗಿರೋರನ್ನ ಡೀಟೇಲ್ಸ್ ತಗೊಳ್ಳಿ, ಉಸಿರಾಟದ ತೊಂದರೆ, ಶ್ವಾಸಕೋಶದ ತೊಂದರೆ ಇರತಕ್ಕಂಥವ್ರನ್ನ ಮೊದಲು ಟೆಸ್ಟ್ ಮಾಡಿ, ಉಸಿರಾಟದ ತೊಂದರೆ ಇರೋರಿಗೆ ಹೆಲ್ತ್ ಸ್ಕ್ರೀನಿಂಗ್ ಮಾಡಿ ಅಂತಕ್ಕಂಥ ಸಲಹೆಯನ್ನು ಉತ್ತರ ಕನ್ನಡ ಜಿಲ್ಲೆಗೆ ನೀಡಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ, ಇವು ಯಾವ ಝೋನ್ನಲ್ಲಿದೆ, ಆರೋಗ್ಯ ಇಲಾಖೆ ಕೊಟ್ಟಿರುವಂತಹ ಸಲಹೆ ಸೂಚನೆ ಏನು, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಇವೆರಡೂ ಜಿಲ್ಲೆಗಳು ಯಾವ ಝೋನ್ನಲ್ಲಿದೆ, ಆರೋಗ್ಯ ಇಲಾಖೆ ಈ ಎರಡೂ ಜಿಲ್ಲೆಗಳಿಗೆ ಏನು ಸಲಹೆ ಸೂಚನೆಯನ್ನು ಕೊಟ್ಟಿವೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನೋಡೋಣ. ಹಾಗಾದರೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಕೂಡ ಡೇಂಜರ್ ಝೋನ್ನಲ್ಲಿವೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಡೇಂಜರ್ ಝೋನ್ನಲ್ಲಿವೆ. ಉಸಿರಾಟದ ತೊಂದರೆ ಇರೋರನ್ನು ಟ್ರ್ಯಾಕ್ ಮಾಡಿ, ಉಸಿರಾಟದ ತೊಂದರೆ ಇರೋರನ್ನು ಮೊದಲು ಟ್ರ್ಯಾಕ್ ಮಾಡಿ ಅಂತ ಹೇಳ್ತಾ ಇದೆ ಆರೋಗ್ಯ ಇಲಾಖೆ. ತುರ್ತಾಗಿ ಸಮುದಾಯದ ಟೆಸ್ಟ್ಗಳನ್ನು ಶುರು ಮಾಡ್ಕೊಳ್ಳಿ, ರ್ಯಾಂಡಮ್ ಟೆಸ್ಟ್ ಅಂತ ನಾವೇನು ಹೇಳ್ತೀವಿ, ಆ ರ್ಯಾಂಡಮ್ ಟೆಸ್ಟ್ಗಳನ್ನ ತುರ್ತಾಗಿ ಶುರು ಮಾಡ್ಕೊಳ್ಳಿ ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಾವು ನೋಡ್ತಾ ಇದ್ದೀರಾ. ಈ ಎರಡೂ ಜಿಲ್ಲೆಗಳು ಡೇಂಜರ್ ಝೋನ್ನಲ್ಲಿ ಇವೆ. ಉಸಿರಾಟದ ತೊಂದರೆ ಇರೋರನ್ನು ಮೊದಲು ಟ್ರ್ಯಾಕ್ ಮಾಡಿ, ತುರ್ತಾಗಿ ಸಮುದಾಯದ ಟೆಸ್ಟ್ಗಳನ್ನು ಶುರು ಮಾಡಿ ಅಂತ ರಾಜ್ಯ ಆರೋಗ್ಯ ಇಲಾಖೆ ಈ ಎರಡೂ ಜಿಲ್ಲೆಗಳಿಗೆ ಸಲಹೆ ಸೂಚನೆಯನ್ನು ಕೊಟ್ಟಿದೆ. ಆತಂಕದಾಯಕವಾದಂತಹ ವಿಚಾರ ಬಳ್ಳಾರಿಗೆ ಸಂಬಂಧಪಟ್ಟಂತೆ. ಓಕೆ, ಆರೋಗ್ಯ ಇಲಾಖೆಯ ವರದಿ ಬಳ್ಳಾರಿಗೆ ಸಂಬಂಧಪಟ್ಟಂತೆ ಏನು ಹೇಳುತ್ತೆ ಅಂತಕ್ಕಂಥ ಕುತೂಹಲ. ಗಣಿನಾಡು ಬಳ್ಳಾರಿ ಸೇಫಾ ಅಥವಾ ಡೇಂಜರ್ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಬಳ್ಳಾರಿ ಜಿಲ್ಲೆಗೆ ಕಾದಿದೆಯಾ ಗಂಡಾಂತರ ನೋಡ್ತಾ ಹೋಗೋಣ. ಡೇಂಜರ್ ಝೋನ್ ತಲುಪಿದೆ ಈಗಾಗಲೇ ಬಳ್ಳಾರಿ. ಬಳ್ಳಾರಿ ಈಗಾಗಲೇ ಡೇಂಜರ್ ಝೋನನ್ನು ತಲುಪಿ ಬಿಟ್ಟಿದೆ. ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಪತ್ತೆ ಹಚ್ಚಿ, ಮೊದಲು ನೀವು ಮಾಡಬೇಕಾಗಿರೋದು ಸರ್ಕಾರಿ ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಪತ್ತೆ ಹಚ್ಚಿ, ಹಾಗೆಯೇ ಉಸಿರಾಟ ಶ್ವಾಸಕೋಶದ ತೊಂದರೆ ಇರತಕ್ಕಂಥ ರೋಗಿಗಳನ್ನು ಶೀಘ್ರವೇ ಟ್ರೇಸ್ ಮಾಡಿ, ಉಸಿರಾಟ ಮತ್ತು ಶ್ವಾಸಕೋಶದ ತೊಂದರೆಯ ರೋಗಿಗಳನ್ನು ಶೀಘ್ರವೇ ಟ್ರೇಸ್ ಮಾಡಿ, ಹಾಟ್ಸ್ಪಾಟ್ ತುಂಬ ಇದೆ ಗುರುತಿಸಿ ಬೆಡ್ಡನ್ನು ರೆಡಿ ಇಡಿ. ಹಾಟ್ಸ್ಪಾಟ್ ತುಂಬ ಇದೆ ಬಳ್ಳಾರಿನಲ್ಲಿ, ಅದನ್ನು ಮೊದಲು ಗುರುತಿಸಿ ಬೆಡ್ಗಳನ್ನು ರೆಡಿ ಇಡಿ. ಐಸೋಲೇಷನ್ ಕೇಂದ್ರಗಳನ್ನು ಇನ್ನಷ್ಟು ತೆರೆಯಿರಿ, ಸಾಕಾಗ್ತಾ ಇಲ್ಲ ಕ್ವಾರಂಟೈನ್ಗೆ, ಕ್ವಾರಂಟೈನ್ ಮಾಡೋದಕ್ಕೆ ಐಸೋಲೇಷನ್ ಕೇಂದ್ರಗಳನ್ನು ಇನ್ನಷ್ಟು ತೆರೆಯಿರಿ. ಡಿ ಸಿ ಮತ್ತು ಜಾಯಿಂಟ್ ಡಿ ಸಿಗಳು ಹೆಡ್ ಕ್ವಾರ್ಟರ್ಸ್ಗೆ ಮೂವ್ ಆಗಬೇಕು. ಜಿಲ್ಲಾಧಿಕಾರಿಗಳು ಮತ್ತು ಜಂಟಿ ಜಿಲ್ಲಾಧಿಕಾರಿಗಳು ಏನಿರ್ತಾರೆ ಅವರು ಹೆಡ್ ಕ್ವಾರ್ಟರ್ಸ್ಗೆ ಮೂವ್ ಆಗಿ ಯಾವುದೇ ತಾಲೂಕು ಮತ್ತು ಗ್ರಾಮದಲ್ಲಿ ಇರಬೇಡಿ. ಟೆಕ್ನಿಕಲ್ ಟೀಮ್ ಸ್ಟ್ರಾಂಗ್ ಆಗಿರಲಿ. ನಿಮ್ಮ ನಿಮ್ಮ ಆಸ್ಪತ್ರೆಗಳಲ್ಲಿ ಟೆಕ್ನಿಕಲ್ ಟೀಮ್ ಏನಿರುತ್ತೆ ಅವರು ಸ್ಟ್ರಾಂಗ್ ಆಗಿರಬೇಕು ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದೆ ಆರೋಗ್ಯ ಇಲಾಖೆ. ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ, ಮೊದಲು ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿ ತತ್ಕ್ಷಣದ ಕ್ರಮಗಳನ್ನು ತಗೊಳ್ಳಿ. ಇಮ್ಮಿಡಿಯೇಟ್ಟಾಗಿ ಖಾಸಗಿ ಸರ್ಕಾರಿ ಆಸ್ಪತ್ರೆಗಳ ರೋಗಿಗಳನ್ನು ಪತ್ತೆ ಹಚ್ಚಬೇಕು. ಉಸಿರಾಟ ಮತ್ತು ಶ್ವಾಸಕೋಶದ ತೊಂದರೆ ರೋಗಿಗಳನ್ನು ಶೀಘ್ರವೇ ಟ್ರೇಸ್ ಮಾಡಿ ಅಂತ ಸಲಹೆಯನ್ನು ಕೊಟ್ಟಿದೆ ಆರೋಗ್ಯ ಇಲಾಖೆ. ಯಾದಗಿರಿ, ರಾಯಚೂರು, ಕೊಪ್ಪಳ, ಡೋಂಟ್ ವರಿ ಬಟ್ ಬಿ ಅಲರ್ಟ್ ಅಂತ ಹೇಳ್ತಾ ಇದೆ ಆರೋಗ್ಯ ಇಲಾಖೆ. ಯಾವುದೇ ಕೇಸ್ ಇಲ್ಲ, ಆದರೆ ಹಾಗಂತ ಸುಮ್ಮನೆ ಕೂತ್ಕೋಬೇಡಿ, ಅಲರ್ಟ್ ಆಗಿರಿ. ಯಾವುದೇ ಟೈಮ್ನಲ್ಲಿ ಯಾವುದೇ ರೂಪದಲ್ಲಿ ನಿಮ್ಮ ಜಿಲ್ಲೆಗೆ ಕಾಲಿಡಬಹುದು ಕರೋನಾಸುರ. ಹಾಗಂತ ಸುಮ್ಮನೆ ಕೂರಬೇಡಿ, ಅಲರ್ಟ್ ಆಗಿರಿ. ಪಕ್ಕದ ಜಿಲ್ಲೆಗಳಲ್ಲಿ ಅದು ನೋಡಿ, ಸ್ವಲ್ಪ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಸ್ವಲ್ಪ ಡೇಂಜರ್ ಇದೆ, ಹಾಗಾಗಿ ಪಕ್ಕದ ಜಿಲ್ಲೆಗಳಲ್ಲಿ ಕೊಂಚ ಕೇಸ್ ಜಾಸ್ತಿ ಇದೆ. ಜನರ ಓಡಾಟದ ಬಗ್ಗೆ ನಿಗಾ ವಹಿಸಿ. ಇದು ಯಾದಗಿರಿ ಮತ್ತು ರಾಯಚೂರು ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂತೆ. ಪಕ್ಕದ ಜಿಲ್ಲೆಗಳಲ್ಲಿ ಕೇಸ್ ಕೊಂಚ ಹೆಚ್ಚಿದೆ, ಜನರ ಓಡಾಟದ ಬಗ್ಗೆ ನಿಗಾ ವಹಿಸಿ ಅಂತಕ್ಕಂಥದ್ದು. ಹಂಗನ್ಬಿಟ್ಟು ತುಂಬ ತಲೆ ಕೆಡಿಸ್ಕೋಬೇಡಿ, ಡೋಂಟ್ ವರಿ, ನಿಮ್ಮಲ್ಲಿ ಯಾವುದೇ ಕೇಸ್ ಇಲ್ಲ, ಪಾಸಿಟಿವ್ ಇಲ್ಲ, ಬಟ್ ಬಿ ಅಲರ್ಟ್ ಅಂತ ಹೇಳ್ತಾರೆ. ಬೆಳಗಾವಿ ಡೇಂಜರ್ ಝೋನ್ನಲ್ಲಿದೆ. ನಿಜಾಮುದ್ದೀನ್ ಪ್ರಕರಣ ಹೆಚ್ಚಾಗ್ತಾ ಇದೆ. ಹಾಟ್ಸ್ಪಾಟ್ನತ್ತ ಫೋಕಸ್ ಮಾಡಿ, ಅಂದರೆ ಕುಂದಾನಗರಿಗೆ ಕಾಡ್ತಾ ಇದೆಯಾ ಈ ಎಲ್ಲ ನಿಜಾಮುದ್ದೀನ್ ದಿಗಿಲು. ಮಹಾರಾಷ್ಟ್ರದ ಪಕ್ಕದಲ್ಲೇ ಇರತಕ್ಕಂಥ ಬೆಳಗಾವಿಯ ಸ್ಥಿತಿ ಈಗ ಹೇಗಿದೆ, ಕುಂದಾನಗರಿಗೆ ಕಾಡ್ತಾ ಇದೆಯಾ ನಿಜಾಮುದ್ದೀನ್ ದಿಗಿಲು ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಎಸ್, ಬರ್ತಾ ಇದೆ ರಿಪೋರ್ಟ್ ನೋಡಿ, ಆರೋಗ್ಯ ಇಲಾಖೆಯ ರಿಪೋರ್ಟ್.
ಬೆಳಗಾವಿ ಕೂಡ ಡೇಂಜರ್ನಲ್ಲಿದೆ. ಡೇಂಜರ್ ಝೋನ್ಗೆ ಬಂದಿರತಕ್ಕಂಥದ್ದು ಬೆಳಗಾವಿ. ನಿಜಾಮುದ್ದೀನ್ ಪ್ರಕರಣ ಹೆಚ್ಚಾಗ್ತಾ ಇದೆ, ನಿಜಾಮುದ್ದೀನ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಟ್ಸ್ಪಾಟ್ನತ್ತ ಫೋಕಸ್ ಮಾಡಿ ಮತ್ತು ಬೇಗ ಗುರುತಿಸಿ. ಯಾವ್ಯಾವುದು ಹಾಟ್ಸ್ಪಾಟ್? ಯಾಕೆ ಹಾಟ್ಸ್ಪಾಟ್ ಅಂದರೆ ಸೀಲ್ ಡೌನ್ ಮಾಡೋಕ್ಕೆ ಅಷ್ಟೇ, ಇನ್ನೇನಿಲ್ಲ. ಹಾಟ್ಸ್ಪಾಟ್ಗಳನ್ನ ಗುರುತಿಸಿ, ಫೋಕಸ್ ಮಾಡಿ, ಬೇಗ ಅದನ್ನು ಗುರುತಿಸ್ಕೊಳ್ಳಿ. ಜನರ ಓಡಾಟಕ್ಕೆ ಬ್ರೇಕ್ ಹಾಕಿ, ಆಗಲೇಬೇಕಾದ ಕೆಲಸ ಇದು. ತುರ್ತಾಗಿ ಕ್ರಮವನ್ನು ಕೈಗೊಳ್ಳಿ. ಜನರು ಅನವಶ್ಯಕವಾಗಿ ಓಡಾಡೋದಕ್ಕೆ ಮೊದಲು ಕಡಿವಾಣ ಹಾಕಿ. ಉಸಿರಾಟದ ತೊಂದರೆ ಇರತಕ್ಕಂಥವ್ರನ್ನ ಗುರುತಿಸಿ. ಎಲ್ಲ ಜಿಲ್ಲೆಗಳಿಗೂ ಇದೊಂದನ್ನು ಹೇಳ್ತಾ ಇದ್ದಾರೆ, ಯಾಕೆಂದರೆ ಆ ಥರ ಕೇಸ್ಗಳು ಪತ್ತೆಯಾಗ್ತಾ ಇದೆ. ಧಾರವಾಡ ಮತ್ತು ಗದಗ, ಓಕೆ, ಧಾರವಾಡ ಗದಗ ಬಿ ಕೇರ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಗದಗ ಧಾರವಾಡ ಒಂದೊಂದು ಪ್ರಕರಣ ಇದೆ. ಉಸಿರಾಟದ ತೊಂದರೆಯಿಂದ ವೃದ್ಧೆಯೊಬ್ಬರು ಮೃತಪಟ್ಟಿದ್ದಾರೆ. ಗದಗ ಧಾರವಾಡದಲ್ಲಿ ಒಂದೊಂದು ಪ್ರಕರಣವಿದೆ. ಉಸಿರಾಟದ ತೊಂದರೆಯಿಂದ ವೃದ್ಧೆಯೊಬ್ಬರು ಮೃತಪಟ್ಟಿದ್ದಾರೆ. ಹೇಗೆ ಸೋಂಕು ಹರಡಿತು ಅನ್ನುವ ಬಗ್ಗೆ ತನಿಖೆ ಮಾಡಿ, ಸೋಂಕು ಹೆಂಗೆ ಬಂತು ಇವರಿಗೆ ಅಂತಕ್ಕಂಥದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ. ಆದರೆ ಹಾವೇರಿ ಸೇಫ್ ಝೋನ್, ಹಾವೇರಿಯಲ್ಲಿ ಯಾವ ಕೇಸ್ ಕೂಡ ಇಲ್ಲ ಅಂತಕ್ಕಂಥ ರಿಪೋರ್ಟ್ ಈಗ ಸದ್ಯಕ್ಕೆ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಬಟ್ ಧಾರವಾಡ ಮತ್ತು ಗದಗ ಬಿ ಕೇರ್ಫುಲ್ ಅಂತ. ಗಾಡ್ ಗ್ರೇಸ್, ಒಂದೇ ಒಂದು ಪಾಸಿಟಿವ್ ಕೇಸಸ್ ಇಲ್ಲ ಚಾಮರಾಜನಗರದಲ್ಲಿ. ಪ್ರಕರಣ ಯಾವುದು ಕೂಡ ಇಲ್ಲಿ ತನಕ ಪತ್ತೆ ಇಲ್ಲ. ಆದರೂ ಮೈಸೂರಿನಿಂದ ಸೋಂಕು ಹಬ್ಬೋ ಸಾಧ್ಯತೆ ಇದೆ, ಯಾಕೆಂದರೆ ಪಕ್ಕದ ಜಿಲ್ಲೆ ಮೈಸೂರು, ಅದರಲ್ಲೂ ನಂಜನಗೂಡು ಇನ್ನೂ ಹತ್ತಿರ ಚಾಮರಾಜನಗರಕ್ಕೆ. ಸೊ ಹಾಗಾಗಿ ಪಕ್ಕದ ಮೈಸೂರಿನಿಂದ ಸೋಂಕು ಹಬ್ಬೋ ಸಾಧ್ಯತೆ ಇದೆ. ಜಿಲ್ಲಾಧಿಕಾರಿಗಳು ಡಿ ಎಚ್ ಓ ಸಭೆ ನಡೆಸಿ ಎಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ ಅಂತಕ್ಕಂಥ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೇಸ್ ಜಾಸ್ತಿ ಆಗದ ಹಾಗೆ ಕಡಿವಾಣ ಹಾಕಿ, ಕೇಸ್ ಜಾಸ್ತಿ ಆಗಬಾರ್ದು. ರ್ಯಾಪಿಡ್ ಟೆಸ್ಟ್ಗಳಾಗಬೇಕು, ರ್ಯಾಂಡಮ್ ಟೆಸ್ಟ್ಗಳಾಗಬೇಕು. ಹಂಗನ್ಬಿಟ್ಟು ಮೈ ಮರೆತು ಕೂತ್ಕೊಳ್ಳೋಂಗಿಲ್ಲ ಚಾಮರಾಜನಗರ ಜಿಲ್ಲಾಡಳಿತ. ಪ್ರತಿಯೊಂದು ನಿಮಿಷನೂ ಕೂಡ ಇಂಪಾರ್ಟೆಂಟ್. ಅವರ ಜಿಲ್ಲೆ ಸೇಫ್ ಆಗಿದೆ, ಅವ್ರ ಜಿಲ್ಲೆಗೆ ಅವ್ರು ಬ್ರೇಕ್ ಹಾಕ್ಕೋಬೇಕು. ಓಕೆ, ಇನ್ನು ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಹಾಸನ, ಇಲ್ಲಿಗೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಚಿಕ್ಕಮಗಳೂರಿನಲ್ಲಿ ನೋ ಕೇಸ್, ಆದರೆ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳಿ. ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿನಲ್ಲಿ ಯಾವುದೇ ಕೇಸ್ ಇಲ್ಲ, ಆದರೂ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳಿ. ಆದರೆ ಹಾಸನದಲ್ಲಿ ಶಂಕಿತರಿದ್ದಾರೆ, ಅಲರ್ಟ್ ಆಗಿರಿ. ಹಾಸನದಲ್ಲಿ ಶಂಕಿತರಿದ್ದಾರೆ, ಅಲರ್ಟ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ನಂಜನಗೂಡು ಫ್ಯಾಕ್ಟ್ರಿನಲ್ಲಿ ಕೆಲವರು ಕೆಲಸ ಮಾಡ್ತಾ ಇದ್ದವರು ಹಾಸನದವರು ಇದ್ದಾರೆ, ಹಾಗಾಗಿ ಅಲರ್ಟ್ ಆಗಿರಿ.